ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಪ್ರಮುಖ ಸುದ್ದಿಗಳನ್ನ ನೋಡೋಣ ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಇನ್ನಿಲ್ಲ ರಕ್ತಸ್ರಾವದಿಂದ ನಿಧನರಾದ ಮಾಜಿ ಸಂಸದ ಮೈಸೂರಿನ ಡಿಆರ್ಎಂ ಆಸ್ಪತ್ರೆಯಲ್ಲಿ ಧ್ರುವನಾರಾಯಣ್ ವಿಧಿವಶ ಒಂಟಿಕೊಪ್ಪಲ ಆಸ್ಪತ್ರೆಯಲ್ಲಿ ಧ್ರುವನಾರಾಯಣ್ ಪಾರ್ಥಿವ ಶರೀರ ಸುದ್ದಿ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ದೌಡಾಯಿಸಿದ ನಾಯಕರು ಆಪ್ತರು ಆಸ್ಪತ್ರೆಯಲ್ಲಿ ಕಣ್ಣೀರಿಟ್ಟ ಬೆಂಬಲಿಗರು ತೀವ್ರ ರಕ್ತಸ್ರಾವದಿಂದ ಕೊನೆಯುಸಿರೆಳೆದ ಧ್ರುವನಾರಾಯಣ್ ಮುಂಜಾನೆ ಬ್ಲಡ್ ವಾಮಿಟ್ ಆಗಿದೆ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಕೊನೆಯುಸಿರು ಚಿಕಿತ್ಸೆ ನೀಡಿದ ಡಿಆರ್ಎಂ ಆಸ್ಪತ್ರೆ ವೈದ್ಯರಿಂದ ಮಾಹಿತಿ ಧ್ರುವನಾರಾಯಣ್ ನಿಧನಕ್ಕೆ ಕಂಬನಿ ಮಿಡಿದ ಗಣ್ಯರು ಇಂತ ಒಳ್ಳೆ ವ್ಯಕ್ತಿಯನ್ನ ಕಿತ್ತುಕೊಂಡಿಯಲ್ಲ ದೇವರೇ ಅಂತ ಪ್ರತಾಪ್ ಸಿಂಹ ಟ್ವೀಟ್ ಸಾವಿನ ಸುದ್ದಿ ಕೇಳಿ ಆಘಾತ ಆಗಿದೆ ಅಂದ್ರು ದಿನೇಶ್ ಗುಂಡೂರಾವ್ ಸಕ್ರಿಯ ರಾಜಕಾರಣಿಯನ್ನ ನಾಡು ಕಳಕೊಂಡಿದೆ ಅವರ ಕುಟುಂಬಕ್ಕೆ ದೇವರು ನೋವು ಭರಿಸೋ ಶಕ್ತಿ ಕೊಡ್ಲಿ ಆರ್ ಧ್ರುವನಾರಾಯಣ್ ನಿಧನಕ್ಕೆ ಬಿಎಸ್ ಯಡಿಯೂರಪ್ಪ ಸಂತಾಪ ಚುನಾವಣೆ ಹೊಸ್ತಿಲಲ್ಲೇ ಕಾಂಗ್ರೆಸ್ಗೆ ತೀವ್ರ ಆಘಾತ ಹಳೆ ಮೈಸೂರು ಭಾಗದ ಪ್ರಬಲ ನಾಯಕ ಧ್ರುವನಾರಾಯಣ್ ನಿಧನ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಧ್ರುವನಾರಾಯಣ್ ಮಾಜಿ ಸಂಸದ ಧ್ರುವನಾರಾಯಣ್ ನಿಧನ ಹಿನ್ನೆಲೆ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕ್ರಮಗಳು ಕ್ಯಾನ್ಸಲ್ ಪ್ರಜಾಧ್ವನಿ ಯಾತ್ರೆ ರದ್ದುಗೊಳಿಸಿದ ಡಿಕೆಶಿ ಎರಡು ಬಾರಿ ಶಾಸಕ ಎರಡು ಬಾರಿ ಸಂಸದ ಕಳೆದ ಲೋಕಸಭಾ ಚುನಾವಣೆ ಸೋಲಿನ ಬಳಿಕವೂ ಆಕ್ಟಿವ್ ಈ ಬಾರಿ ನಂಜನಗೂಡು ಟಿಕೆಟ್ ಕೇಳಿದ್ರು ಧ್ರುವನಾರಾಯಣ್ ಧ್ರುವನಾರಾಯಣ್ ನೆನೆದು ಕಣ್ಣೀರಿಟ್ಟ ಕೆಪಿಸಿಸಿ ಅಧ್ಯಕ್ಷ ಅವರ ನೋವನ್ನ ನನಗೆ ತಡೆದುಕೊಳ್ಳೋದಕ್ಕಾಗ್ತಿಲ್ಲ ಅಂದ್ರು ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಮರ್ಪಣೆ ಆರ್ ಧ್ರುವನಾರಾಯಣ್ ಅಗಲಿಕೆ ನೋವು ತಂದಿದೆ ಬಹಳ ಕಮಿಟೆಡ್ ನಾಯಕ ಸಂಸತ್ನಲ್ಲಿ ಅವರ ಚರ್ಚೆ ಅದ್ಭುತವಾಗಿರ್ತಿತ್ತು ಧ್ರುವನಾರಾಯಣ್ ನಿಧನಕ್ಕೆ ಸಿಎಂ ಬೊಮ್ಮಾಯಿ ಸಂತಾಪ ನಾನು ಶಾಸಕನಾಗಲು ಧ್ರುವನಾರಾಯಣ್ ಕಾರಣ ನನ್ನ ರಾಜಕೀಯ ಗುರುಗಳು ಪ್ರತಿ ಹೆಜ್ಜೆಯಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತಿದ್ರು ಧ್ರುವನಾರಾಯಣ್ ನೆನೆದು ಶಾಸಕ ಅನಿಲ್ ಚಿಕ್ಕಮಾದು ಕಂಬನಿ ಸಾಹೇಬ್ರಿಗೆ ರಾತ್ರಿ ಕೆಮ್ಮಿತ್ತು ಸಿರಪ್ ತಂದುಕೊಟ್ಟೆ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ಬೆಡ್ನಿಂದ ಕೆಳಗೆ ಬಿದ್ದಿದ್ರು ಆಸ್ಪತ್ರೆ ಕರೆದೊಯ್ಯುವಾಗ ಕೊನೆಯುಸಿರೆಳೆದರು ಧ್ರುವನಾರಾಯಣ್ ಕೊನೆ ಕ್ಷಣಗಳನ್ನು ನೆನೆದು ಗನ್ಮ್ಯಾನ್ ಕಣ್ಣೀರು ಮೋದಿ ಸರ್ಕಾರ ಬಿಜೆಪಿಗೆ ಸುಮಲತಾ ಅಂಬರೀಶ್ ಬೆಂಬಲ ಸಂಸದೀಯ ನಿರ್ಧಾರದ ಹಿಂದಿದೆಯಾ ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಬಲ ಕೇಂದ್ರ ಸಂಪುಟ ಪುನರ್ರಚನೆ ವೇಳೆ ಸಂಸದಿಗೆ ಸಿಗುತ್ತಾ ಸ್ಥಾನಮಾನ ಬಿಜೆಪಿಗೆ ಬೆಂಬಲ ಸೂಚಿಸಿ ಇಕ್ಕಟ್ಟಿಗೆ ಸಿಲುಕಿದ್ರ ಸಂಸದೆ ಮೇಲುಕೋಟೆಯಲ್ಲಿ ರೈತ ಸಂಘಕ್ಕೆ ಬೆಂಬಲ ನೀಡೋದಾಗ ಮಾತು ಕಮಲ ಮುಡಿದ ಮೇಲೆ ಅಡಕತ್ತರಿಯಲ್ಲಿ ಸುಮಲತಾ ಅಂಬರೀಶ್ ಮಾತು ಮಾತಿಗೂ ಹೆಸರು ಹೇಳದೆ ಜೆಡಿಎಸ್ ವಿರುದ್ಧ ಆಕ್ರೋಶ ಹಿಂದೆ ಮಾಡಿದ ತಪ್ಪು ಮರುಕಳಿಸದಂತೆ ಕುಮಾರಸ್ವಾಮಿ ಎಚ್ಚರಿಕೆ ಸುಮಲತಾ ಹೇಳಿಕೆಗೆ ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸುವಂತೆ ಶಾಸಕರಿಗೆ ಸೂಚನೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಭರ್ಜರಿ ಗಿಫ್ಟ್ ಪಾಲಿಟಿಕ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಗೇಶ್ ಮನ್ನೋಳ್ಕರ್ ಬಳಿಕ ಸಂಜಯ್ ಪಾಟೀಲ್ ಸರದಿ ಅವರಿಗಿಂತ 500 ರೂಪಾಯಿ ಹೆಚ್ಚು ಬೆಲೆ ಬಾಳೋ ಗಿಫ್ಟ್ ನಂದು ಆನ್ಲೈನ್ನಲ್ಲಿ ಮಾರ್ಕೆಟಿಂಗ್ ನಡೆಯುತ್ತಿದೆ ಅಂದ್ರು ಮಾಜಿ ಶಾಸಕ ಅಮಿತ್ ಶಾ ಮನವೊಲಿಕೆಗೂ ಜಗಲಿಲ್ವಾ ಸಚಿವ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋದು ಆಲ್ಮೋಸ್ಟ್ ಫಿಕ್ಸ್ ತವರು ಜಿಲ್ಲೆಯಲ್ಲೇ ಪ್ರಧಾನಿ ಕಾರ್ಯಕ್ರಮ ನಡೀತಾ ಇದ್ರು
ಪಕ್ಷದಿಂದ ನಾರಾಯಣ ಗೌಡ ಅಂತರ ನಾನು ಮನುಷ್ಯ ಹುಲಿ ಚಿಂಕಿಯಲ್ಲ ಅವೆಲ್ಲ ಕಾಡಲ್ಲಿ ಇರ್ತವೆ ಕೆಲವರು ರೊಕ್ಕದ ಆಸೆಗೆ ಜನಾರ್ದನ ರೆಡ್ಡಿಯ ಹಿಂದಕ್ಕೆ ಹೋಗ್ತಿದ್ದಾರೆ ಈ ಚುನಾವಣೆಯಲ್ಲಿ ನನಗೆ ಗೆಲುವು ಅಂದ್ರು ಶಾಸಕ ಸೋಮಶೇಖರ್ ರೆಡ್ಡಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲೂ ಶುರುವಾಯಿತು ಗಿಫ್ಟ್ ಪಾಲಿಟಿಕ್ಸ್ ಕುಕ್ಕರ್ ಹಂಚತಾ ಇದ್ದ ಎಸ್ಎಸ್ ಮಲ್ಲಿಕಾರ್ಜುನ್ ಅಭಿಮಾನಿಗಳು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ 20 ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಕುಕ್ಕರ್ ಹಂಚಿಕೆ ಟ್ರಿಪಲ್ ಆರ್ ಸಿನಿಮಾಗೆ ಆಸ್ಕರ್ ಪ್ರಚಾರಕ್ಕೆ 80 ಕೋಟಿ ಖರ್ಚು ಆರೋಪ ಇಷ್ಟು ಹಣದಲ್ಲಿ 8 ರಿಂದ 10 ಸಿನಿಮಾ ಮಾಡಬಹುದಿತ್ತು ಹಿರಿಯ ನಿರ್ದೇಶಕ ನಿರ್ಮಾಪಕ ತಮ್ಮಾರೆಡ್ಡಿ ಭಾರದ್ವಾಜ್ ಕಿಡಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ